ಆಶ್ರಯ ಫೌಂಡೇಶನ್ ಪ್ರಮುಖ ಸೇವಾ ಸಂಸ್ಥೆ. ಈ ಸೇವಾ ಸಂಸ್ಥೆ ಶಿಕ್ಷಣದ ಜೊತೆಗೆ ಅಂಧತ್ವವನ್ನು ನಿವಾರಿಸುವ ಉದ್ದೇಶದೊಂದಿಗೆ ನೇತ್ರ ಸಂಗ್ರಹಣಾ ಘಟಕವನ್ನು ಪ್ರಾರಂಭಿಸಿದೆ. ಈ ಸೇವಾ ಸಂಸ್ಥೆ ಆಶ್ರಯ ಫೌಂಡೇಶನ್ ಎರಡನೇ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ನೇತ್ರ ಸಂಗ್ರಹಣಾ ಘಟಕ ಹಾಗೂ ಆಶ್ರಯ ಫೌಂಡೇಶನ್ ವೆಬ್ಸೈಟ್ ಉದ್ಘಾಟನಾ ಸಮಾರಂಭ ನಿನ್ನೆ ಮ್ಯಾನೇಜಿಂಗ್ ಟ್ರಸ್ಟಿ ಹಿರೇಗುತ್ತಿಯ ರಾಜೀವ್ ಗಾಂವ್ಕರ್ ಇವರ ಮನೆಯ ಆವಾರದಲ್ಲಿ ಆಯೋಜಿಸಲಾಗಿತ್ತು. ಈ ಸಮಾರಂಭಕ್ಕೆ ಗೋಕರ್ಣ ಮಂಡಲಾಧೀಶ್ವರರಾದ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮೀಜಿಯವರು ಆಗಮಿಸಿದ್ದರು. ಆಗಮಿಸಿದ ಸ್ವಾಮೀಜಿಯವರನ್ನು ಆಶ್ರಯ ಫೌಂಡೇಶನ್ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ರಾಜೀವ್ ಗಾಂವ್ಕರ್ ಹಾಗೂ ಕುಟುಂಬದವರು ಆತ್ಮೀಯವಾಗಿ ಸ್ವಾಗತಿಸಿ ಬರಮಾಡಿಕೊಂಡರು. ಆಶ್ರಯ ಫೌಂಡೇಶನ್ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಸಂಘದ ಉದ್ಘಾಟನೆಗೆ ಈಗ ಚಾಲನೆಯನ್ನು ಈ ಜನ್ಮ ಬೆಳಕು ಹರಿಯಲ್ಲಿ ಸಂಧಿಯಲ್ಲಿ. ನಂತರ ಅಂಧ ಮಕ್ಕಳ ಪ್ರಾರ್ಥನೆಯೊಂದಿಗೆ ಈ ಸಮಾರಂಭವು ಆರಂಭವಾಯಿತು. ಆಗಮಿಸಿದ ಸರ್ವರನ್ನು ಆಶ್ರಯ ಫೌಂಡೇಶನ್ನ ಗೌರವಾಧ್ಯಕ್ಷರಾದ ಪ್ರಕಾಶ್ ಗಾಂವ್ಕರ್ ಇವರು ಸ್ವಾಗತಿಸಿದರು. ಅದಾದ ಮೇಲೆ ಈಗ ಎರಡನೇ ವಾರ್ಷಿಕೋತ್ಸವದ ದಿವಸ ಗುರುಗಳ ಕೈಯಿಂದ ಐ ಕಲೆಕ್ಷನ್ ಸೆಂಟರ್ ಅನ್ನು ಓಪನ್ ಮಾಡುವಂತ ಒಂದು ಮಹಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಬೇಕು ಅಂದ್ರೆ ನಮ್ಮ ಗುರುಗಳ ಆಶೀರ್ವಾದ. ನಮ್ಮ ಗುರುಗಳ ಆಶೀರ್ವಾದ ಅಂತ ಹೇಳಿದ್ರೆ ಈ ಆಶ್ರಯ ಫೌಂಡೇಶನ್ ಅವ್ರದೇ ಆಶ್ರಯದಲ್ಲಿ ಬೆಳೆದು ದೊಡ್ಡದಾಗಲಿ ಅಂತ ಹೇಳಿ ನಾನು ಕೇಳಿಕೊಂಡು. ಶಿಕ್ಷಕರು ಸಾಹಿತಿಗಳು ಆದ ಎನ್ ವಿ ನಾಯ್ಕ್ ಬಾವಿಕೇರಿ ಇವರು ಕಾರ್ಯಕ್ರಮ ನಿರ್ವಹಣೆ ಮಾಡಿದರು. ಮತ್ತು ಅದನ್ನ ಜಿಲ್ಲೆಯಿಂದ ರಾಜ್ಯದವರೆಗೆ ನಡೆಸುವಂತ ಒಂದು ದೇವದೇಶವನ್ನು ಇಟ್ಟುಕೊಂಡು ನಮಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟಿದ್ದೀರಿ ಪ್ರಕಾಶ್ ಗಾಂವ್ಕರ್ ಅವರೇ, ನಿಮಗೆ ಧನ್ಯವಾದಗಳು. ಈಗ ಈ ಆಶ್ರಯ ಫೌಂಡೇಶನ್ ಒಂದು ಕಲ್ಪನೆಯ ಕೂಸನ್ನ ತಂದು ಅದನ್ನ ಮನಸ್ಸಿನಲ್ಲೇ ಗಟ್ಟಿಗೊಳಿಸಿಕೊಂಡಂತ ರಾಜೀವ್ ಗಾಂವ್ಕರ್ ಅವರು ಎರಡು ಪ್ರಾಸ್ತಾವಿಕ ವಿಚಾರವನ್ನು.
ಆಶ್ರಯ ಫೌಂಡೇಶನ್ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ರಾಜೀವ್ ಗಾಂವ್ಕರ್ ಇವರು ಪ್ರಾಸ್ತಾವಿಕ ಮಾತನಾಡಿದರು. ವಾರ್ಷಿಕೋತ್ಸವ ಆಶ್ರಯ ಫೌಂಡೇಶನ್ನ ಮೂಲ ಉದ್ದೇಶ ಬಡ ವಿದ್ಯಾರ್ಥಿಗಳಿಗೆ ಹಾಗೂ ಸೌಲಭ್ಯ ವಂಚಿತ ಶಾಲೆಗಳಿಗೆ ಸಹಾಯ ಮಾಡುವುದು. ನಾವು ಕಳೆದ 2 ವರ್ಷಗಳಿಂದ ಇದನ್ನು ಮಾಡ್ತಾ ಬಂದಿದ್ದೀವಿ. ಅದರ ವಿವರವನ್ನು ಅಸಾಮಾನ್ಯ ನೀಡಿದ್ದಾರೆ. ಆದರೆ ಈ ವರ್ಷ ಆಶ್ರಯ ಫೌಂಡೇಶನ್ ಒಂದು ಹೊಸ ಜವಾಬ್ದಾರಿಯನ್ನು ಎತ್ಕೊಂಡಿದೆ. ಅದೇನು ಅಂದರೆ ನಮ್ಮ ಜಿಲ್ಲೆಗೆ ಸಾರ್ವಜನಿಕ ವಲಯಕ್ಕೆ ನೇತ್ರದಾನದ ಅರಿವು ಮೂಡಿಸುವುದು ಹಾಗೂ ಜಿಲ್ಲೆಯಲ್ಲಿ ಒಂದು ನೇತ್ರ ಸಂಗ್ರಹಣಾ ಘಟಕ ಸ್ಥಾಪಿಸುವುದು, ಅಂದರೆ ಐ ಕಲೆಕ್ಷನ್ ಸೆಂಟರ್. ನಾವೇನು ನೇತ್ರ ಸಂಗ್ರಹಣಾ ಘಟಕ ಸ್ಥಾಪಿಸಬಹುದು, ಸ್ವಾಮಿಗಳು ಇವತ್ತು ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ. ಆದರೆ ಈ ನೇತ್ರದಾನ ಯಶಸ್ವಿ ಮಾಡುವ ಜವಾಬ್ದಾರಿ ತಮ್ಮೆಲ್ಲರ ಮೇಲಿದೆ ಅಂತ ನಾನು ಭಾವಿಸ್ತೇನೆ. ಈ ಒಂದು ಕಾರ್ಯಕ್ಕೆ ತಾವೆಲ್ಲ ನನ್ನ ಸಹಕಾರ ನೀಡುತ್ತೀರಂತ ಆಶಾಭಾವದಿಂದ ನಾನು 2 ಮಾತುಗಳನ್ನು. ಧನ್ಯವಾದಗಳು. ತಮಗೆ ತಿಳಿದ ಹಾಗೆ 2 ವರ್ಷದಿಂದ ನಿರಂತರತೆಗೆ ನಿಗಮಿಸಿಕೊಂಡಂತಹ ಆಶ್ರಯ ಫೌಂಡೇಶನ್ ಈ ಒಂದು 2 ವರ್ಷದಲ್ಲಿ ಜಿಲ್ಲೆಯಲ್ಲಿ ಏನು ಕೆಲಸ ಮಾಡ್ತಾ ಇದೆ ಅದರ ದೇಹದ್ವೇಷಗಳ ಹಿನ್ನೆಲೆಯಲ್ಲಿ ಒಂದು ಸಂಕ್ಷಿಪ್ತ ಕಾರ್ಯದ ಒಂದು ವರದಿಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾವು ಬಯಸಿದ್ದೇವೆ. ನಮ್ಮ ಟ್ರಸ್ಟಿನ ಪ್ರೇಮ್ ಕುಮಾರ್ ಇವರು ವರದಿ ವಾಚಿಸಿದರು. 2 ವರ್ಷಗಳಿಂದ ಆಶ್ರಯ ಫೌಂಡೇಶನ್ ಜನಸೇವೆ ಜನಾರ್ದನ ಸೇವೆ ಎನ್ನುವ ಭಾವನೆಗೆ ಒಳಪಟ್ಟು ಉತ್ತರ ಕನ್ನಡ ಜಿಲ್ಲೆಯ ತುಂಬೆಲ್ಲ ಒಂದು ಸೇವಾ ಕಾರ್ಯದ ಕೆಂಕೈದ್ಯವನ್ನು ಕೈಗೊಂಡಿರುವುದು ಈ ಜಿಲ್ಲೆ ಜನತೆ ಅರಿತ ವಿಷಯ. ನಮ್ಮ ಫೌಂಡೇಶನ್ ಯಾವ ರೀತಿ ಸಹಕಾರದೊಂದಿಗೆ ಈ ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತಿದೆ ಎನ್ನುವುದರ ಸಂಕ್ಷಿಪ್ತ ವರದಿಯನ್ನು ಈಗ ಮಂಡಿಸುತ್ತಿದ್ದೇನೆ. ಮೂಲಭೂತ ಸೌಲಭ್ಯದಿಂದ ವಂಚಿತರಾದ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಸಹಾಯ ಮಾಡುವುದೇ ಈ ಟ್ರಸ್ಟಿನ ಮೂಲ ಉದ್ದೇಶ. ಯಾವ ಅನುಕೂಲವೂ ಇಲ್ಲದ ಅಸಹಾಯಕ ಮಕ್ಕಳು ಶೈಕ್ಷಣಿಕವಾಗಿ ಮುಂದೆ ಬಂದಾಗ ಇಂಥ ಮಕ್ಕಳಿಂದಲೇ ಮುಂದೆ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಬಹುದೆಂದು ಸಮಾರಂಭವನ್ನು ಗೋಕರ್ಣ ಮಂಡಲಾಧೀಶ್ವರರಾದ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂ ಗಮಯ ಓಂ ಮಹಾವಿದ್ಯಾವಹೇ ಓಂ ಶಾಂತಿ ಶಾಂತಿ ಶಾಂತಿ. ಸಮಾರಂಭದ ಅಂಗವಾಗಿ ಸ್ವಾಮೀಜಿಯವರು ಗಿಡವನ್ನು ನೆಟ್ಟರು. ಕೊಟ್ಟು ಆಶ್ರಯವನ್ನು ಕೊಡುವ ಭಾರತ ಡಾಕ್ಟರ್ ಜಿಜಿ ಹೆಗಡೆ ಇವರು ನೇತ್ರದಾನದ ಕುರಿತು ಮಾತನಾಡಿದರು. ಹೆಚ್ಚು ಜನರು ನೇತ್ರದಾನಕ್ಕಾಗಿ ಕಾಯ್ತಾ ಇದ್ದಾರೆ, ಅಂದ್ರೆ ಅಂಧತ್ವದಿಂದ ಬಳಲುತ್ತಾ ಇದ್ದಾರೆ ಅಂತ. ಯಾವುದು ಈ ಅಂಧತ್ವ? 45 ಲಕ್ಷ ಜನ ನಮ್ಮ ಕಣ್ಣಿನಲ್ಲಿ 2 ಕಣ್ಣಿನಲ್ಲಿ ಕಪ್ಪು ಬೊಂಬೆ ಅಂತ ನಾವು ಹೇಳ್ತೇವೆ, ಇಂಗ್ಲಿಷ್ ನಲ್ಲಿ ಕಾರ್ನಿಯಾ ಅಂತ ಹೇಳ್ತೇವೆ ನಾವು. ಗ್ಲಾಸಿನ ರೂಪದಲ್ಲಿ ಕಾಣಿಸುತ್ತೆ. ಮನುಷ್ಯನಿಗೆ ಅಂಧವನ್ನು ಕೊಡುವಂತಹ 2 ಈ ಕಾರ್ನಿಯಾ ಕಪ್ಪು ಬೊಂಬೆ ಏನಾದರೂ ಕಾಯಿಲೆಯಿಂದ ತುತ್ತಾದ್ರೆ ಅಥವಾ ಪೆಟ್ಟಾದ್ರೆ ಇಂಗ್ಲಿಷ್ ನಲ್ಲಿ ನಾವು ಇಂಜುರೀಸ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಈ ಕಾಯಿಲೆ ಬರುವುದು ಚಿಕ್ಕ ಮಕ್ಕಳಲ್ಲಿ. ನಿಮ್ಗೆಲ್ಲ ಆಶ್ಚರ್ಯವಾಗುವುದು, ವೈಟಮಿನ್ ಎ ಹೇಳುವಂತಹ ಕೊರತೆಯಿಂದ, ವೈಟಮಿನ್ ಎ ಅಂಗಾಂಶದ ಕೊರತೆಯಿಂದ ಆಗುವಂತಹ ಒಂದು ದೃಷ್ಟಿ ಮಾಂದತ್ಯ, ಅದನ್ನು ಸುಲಭವಾಗಿ ನಿವಾರಿಸಬಹುದು. ಪ್ರಾರಂಭದಲ್ಲಿ ಇರುಳು ಬಣ್ಣಂತಾಗುತ್ತೆ ಅವರಿಗೆ, ಹಗಲಿನಲ್ಲಿ ನಮ್ಮ ನಿಮ್ಮ ಹಾಗೆ ಚೆನ್ನಾಗಿ ಕಾಣಿಸುತ್ತೆ, ಸಾಯಂಕಾಲ ಹೊತ್ತಿಗೆ ಏನು ಕಾಣಿಸೋದಿಲ್ಲ. ಅದು ಯಾರಿಗೂ ಗೊತ್ತಾಗೋದಿಲ್ಲ, ಯಾಕೆಂದ್ರೆ ಮನೆಯಲ್ಲಿ ಏನ್ ಮಾಡ್ತಾರೆ, ಈಗೆಲ್ಲ ಟಿವಿ ನೋಡುವಾಗ ಏನೋ ಮುಂದೆ ಕೂತ್ಕೊಡ್ತಾರಪ್ಪ, ಮುಂದೆ ಕೂತ್ಕೊಂಡು ನೋಡ್ತಾನೆ ಅಂತ ಆಗುತ್ತೆ. ಅಂತವರು ಬಹಳ ಜನ ಸರಿಯಾದ ಸಮಯದಲ್ಲಿ ಚಿಕಿತ್ಸೆಯನ್ನು ಕೊಡದೇ ಇದ್ರೆ. ಸಾಹಿತಿ ಮಾಸ್ಕೇರಿ ಎಂ ಕೆ ನಾಯ್ಕ ಇವರು ಸಂದೇಶ ವಾಚನ ಮಾಡಿದರು. ಬಂಗಾಳ ಬಗ್ಗೆ ಹೋಗಿದ್ದೆ, ನಮ್ಮ ಹಾಗೆ ರಕದರ್ಶಿಗಳು
ಪೂಜ್ಯರಾದಂಥ ಮಾರುತಿ ಭಟ್ರು ಕೂಡ ನಿಮ್ಮ ಭಾಗ ಇವತ್ತು ತುಂಬ ಬಳಿತಾ ಉಂಟು. ಯಾಕಂದ್ರೆ ರಾಘವೇಶ್ವರ ಸ್ವಾಮೀಜಿಯವರು ಆ ಕಡೆ ಬಂದಿದ್ದಾರಲ್ಲ, ಹಾಗಾಗಿ ನಿಮ್ಮ ಭಾಗ ನಿಮ್ಮ ಮುಂದೆ ಬೆಳೀತದೆ ಹೊಡಿತದೆ ಅಂತ ಮಾತನ್ನು ಕೂಡ ಪರವಾಗಿ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ಹಿಮ್ಮೆಡೆಗೆ ಬರಬಹುದು. ಮಹಿಳೆ ಪಂಚಾಕ್ಷರ ವಾಯುಗಳನ್ನು ನೆನಪಿಸುವ ಪಂಚಗಾನ ಭವನವೂ ಅಲ್ಲಿ ನಿರ್ಮಾಣವಾಗಿದೆ, ಹಾಗೆ ವಿನಂತಿಸಿಕೊಂಡಿದ್ದಾರೆ. ಆದರೆ ಅನಾರೋಗ್ಯ ಆಶ್ರಯ ಫೌಂಡೇಶನ್ನ ಗೌರವಾಧ್ಯಕ್ಷರಾದ ಪ್ರಕಾಶ್ ಗಾಂವ್ಕರ್ ಇವರು ಆಶ್ರಯ ಫೌಂಡೇಶನ್ ಇದರ ವೆಬ್ಸೈಟ್ ಅನ್ನು ಉದ್ಘಾಟಿಸಿದರು. ಶತಾಯುಷಿಗಳು ರಾಜೀವ್ ಗಾಂವ್ಕರ್ ಇವರ ಅಜ್ಜ ಗೋಪಾಲ್ ಗಾಂವ್ಕರ್ ಇವರು ನೇತ್ರದಾನ ಮಾಡಿದ ಹಿರಿಯರು. ಇವರನ್ನ ಸ್ವಾಮೀಜಿಯವರು ಈ ಸಂದರ್ಭದಲ್ಲಿ ಆಶೀರ್ವದಿಸಿದರು. ರಾಜೀವ್ ಗಾಂವ್ಕರ್ ಇವರ ಅಜ್ಜಿ ಶ್ರೀಮತಿ ಹೊನ್ನಮ್ಮ ನಾರಾಯಣ್ ನಾಯ್ಕ್ ಇವರು ಸಹ ನೇತ್ರದಾನ ಮಾಡಿದ ಮಹಾತಾಯಿ. ಇವರನ್ನ ಸ್ವಾಮೀಜಿಯವರು ಆಶೀರ್ವದಿಸಿದರು. ಅಂಧ ಪ್ರತಿಭಾನ್ವಿತ ವಿದ್ಯಾರ್ಥಿ ನಾರಾಯಣ್ ಭಗವಾನ್ ರೈಕರ್ ಇವರಿಗೆ ಸ್ವಾಮೀಜಿಯವರು ಫಲಮಂತ್ರಾಕ್ಷತೆ ನೀಡಿ ಆಶೀರ್ವದಿಸಿದರು. ಅವರ ಜೊತೆಯಲ್ಲಿ ಅವರ ತಾಯಿಯವರು ಕೂಡ ಬಂದಿದ್ದಾರೆ. ಇಂಥ ನಿಜವಾಗಿ ಇಂಥ ಮಗನನ್ನ ಹೆತ್ತ ಆ ತಾಯಿ ಗಂಜಣ ಅಂತ ಹೇಳಬೇಕು. ಆಶ್ರಯ ಫೌಂಡೇಶನ್ ದತ್ತು ಪಡೆದ ಅಚುವೆ ಪ್ರೌಢಶಾಲೆ SSLC ಪ್ರಥಮ ಬಂದ ವಿದ್ಯಾರ್ಥಿನಿ ಮಹಾಲಕ್ಷ್ಮಿ ಎಂ ಮುಕ್ರಿ ಇವಳಿಗೆ ಸ್ವಾಮೀಜಿಯವರು ಫಲಮಂತ್ರಾಕ್ಷತೆ ನೀಡಿ ಆಶೀರ್ವದಿಸಿದರು. ಅಂಧ ಮಕ್ಕಳಾದ ಅನಿಲ್ ಎ ನಾಯ್ಕ್, ಅಣ್ಣಪ್ಪ, ರಾಘವೇಂದ್ರ, ನಂದೀಶ್ ಇವರಿಗೆ ಸ್ವಾಮೀಜಿಯವರು ಆಶೀರ್ವದಿಸಿದರು. ಸಮಿತಿಯ ಪದಾಧಿಕಾರಿಗಳಿಗೆ ಸ್ವಾಮೀಜಿಯವರು ಫಲಮಂತ್ರಾಕ್ಷತೆ ನೀಡಿ ಆಶೀರ್ವದಿಸಿದರು. ಈಗ ನಾನು ಸಂಘಟನಾ ಸಮಿತಿಯ ಕಾರ್ಯಕರ್ತರ ನಾಯಕ ಭಾವಿಸಿದೆ. ಮಿಸ್ಟರ್ ಉದಯ ಕುಮಾರ್ ನಾಯ್ಕ್ ಇದೇ ಗೊತ್ತೆ, ಮಿಸ್ಟರ್ ಚೇತನ್ ನಾಯ್ಕ್ ಇಟ್ಟಿಕಡ್, ಮಿಸ್ಟರ್ ದೇವರಾಯ್ ಗೋಳಿಕಟ್ಟೆ, ಮಿಸ್ಟರ್ ಚೇತನ್ ಶೇಖ್ ಕುಮಟ, ಮಿಸ್ಟರ್ ಮಂಜುನಾಥ್ ನಾಯ್ಕ್ ಆಂಬ್ರೆ, ಮಿಸ್ಟರ್ ಎಸ್ಎನ್ ನಾಯ್ಕ್ ಗೋಕರ್. ರಾಜೀವ್ ಗಾಂವ್ಕರ್ ದಂಪತಿಗಳಿಗೆ ಶಾಲು ಹೊದಿಸಿ ಸ್ವಾಮೀಜಿಯವರು ಸನ್ಮಾನಿಸಿ ಫಲಮಂತ್ರಾಕ್ಷತೆ ನೀಡಿ ಆಶೀರ್ವದಿಸಿದರು. ಅವರ ಸೇವೆ ಕಾರ್ಯವನ್ನು ಮನಗಂಡು ಸ್ವಾಮೀಜಿ ಮಠ ಎಷ್ಟೊಂದು ಖುಷಿಪಟ್ಟು ಸೇವೆ ಮಠಕ್ಕೆ ಬಹಳ ಅವಶ್ಯ ಇದೆ ಅನ್ನೋದನ್ನ ಈ ಮುಖಾಂತರ ಈ ಬುಕ್ಕಿನ ನಮಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇಂಥ ಸೇವೆಗಳು ತಮಗೆ ಬೇಕು. ನಮ್ಮೊಡನೆ ಅವರಿದ್ದಾಗೆ ರಾಜೀವ್ ಗಾಂವ್ಕರ್ ಸಹೋದರರನ್ನ ಹಾಗೂ ಕುಟುಂಬದವರನ್ನ ಸ್ವಾಮೀಜಿಯವರು ಆಶೀರ್ವದಿಸಿದರು. ರಾಮಗಾಂವ್ಕರ್ ರಾಜೀವ್ ಗಾಂವ್ಕರ್ ಸಹೋದರರು
ಈ ದಂಪತಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಶ್ರೀಮತಿ ಸಿಂಧು ನಾಯ್ಕರು ಸ್ವಾಮೀಜಿಯವರಿಂದ ಆಶೀರ್ವಾದ ಪಡಿತಾ ಇದ್ದಾರೆ. ಗೀತಾ ಗೌಂತ ಟ್ರಸ್ಟಿ ಮ್ಯಾನೇಜಿಂಗ್ ಕಮಿಟಿ ಟ್ರಸ್ಟಿ ಗೀತಾ ಗೌಂತ ಶಾಮು ಗೌಂತ ಕಲಾಪಟುಗಳು ಹೌದು, ಅವರು ಸಹ ಈ ಮ್ಯಾನೇಜಿಂಗ್ ಕಮಿಟಿಯ ಬೆನ್ ಹಿಂದೆ ತಮ್ಮ ಸಹಕಾರದ ಹಸ್ತವನ್ನು ಚಾಚಿದ್ದಾರೆ. ಅವರು ಕೂಡ ಸ್ವಾಮೀಜಿಯವರಿಂದ ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳಿ ಹೇಳ್ಕೊಡ್ತಾ ಗೋಕರ್ಣ ಮಂಡಲಾಧೀಶ್ವರರಾದ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಚಿಕ್ಕ ವಯಸ್ಸಲ್ಲಿ ಕೇಳಿದಂತ ಒಂದು ಸುಭಾಷಿತ ನಿಮ್ಗೆಲ್ಲರಿಗೂ ಗೊತ್ತೇ ಇರತಕ್ಕಂಥದ್ದು, ಪರೋಪಕಾರಾಯ ಫಲಂತಿ ವೃಕ್ಷಾಹ. ಮರಗಳು ಹಣ್ಣು ಬಿಡ್ತವೆ, ಆದರೆ ಯಾವ ಮರವು ತಾನು ಬಿಟ್ಟ ಹಣ್ಣನ್ನು ತಾನೇ ತಿಂದದ್ದಿಲ್ಲ, ಬೇರೆಯವರಿಗೋಸ್ಕರವಾಗಿ. ಪರೋಪಕಾರಾಯ ವಹಂತಿ ನದ್ಯ, ನದಿಗಳು ಹರಿತವೆ ವರ್ಷ ಇಡೀ, ಆದರೆ ಯಾವ ನದಿಯು ತನ್ನ ನೀರನ್ನು ತಾನೇ ಕುಡಿದದ್ದಿಲ್ಲ, ಅದು ಬೇರೆಯವರಿಗಾಗಿ. ಪರೋಪಕಾರಾಯ ದುಹಂತಿ ಗಾವ, ಗೋವು ಹಾಲು ಕೊಡ್ತದೆ ಆದರೆ ತನ್ನ ಹಾಲನ್ನು ತಾನೇ ಕುಡಿಯುವುದಿಲ್ಲ, ಅದು ಕರುವಿಗಾಗಿ ಅಥವಾ ಬೇರೆಯವರಿಗಾಗಿ, ಪರೋಪಕಾರಕ್ಕಾಗಿ. ಪರೋಪಕಾರ ಅರ್ಥವಿದಂ ಶರೀರಂ, ದೇವರು ಈ ಶರೀರ ನಮಗೆ ಕೊಟ್ಟಿದ್ದು ಅದು ಕೇವಲ ನಾವು ಸುಖ ಪಡ್ಲಿಕ್ಕೋಸ್ಕರ ಅಲ್ಲ, ಪರೋಪಕಾರಕ್ಕಾಗಿ, ನಾಲ್ಕು ಜನರಿಗೆ ಉಪಕಾರ ಮಾಡಲಿಕ್ಕೋಸ್ಕರವಾಗಿ ಅಂಥೇಳಿ ಆ ಸುಭಾಷಿತ ತುಂಬ ಅರ್ಥಪೂರ್ಣ ಸುಭಾಷಿತ. ಅದು ಈ ಸೃಷ್ಟಿಯಲ್ಲಿ ನೀವು ಯಾವ ಕಡೆ ನೋಡಿದರೂ ಇದನ್ನೇ ಕಾಣ್ತೀರಿ, ಸೂರ್ಯ ಬೆಳಗ್ತಾನೆ, ಚಂದ್ರ ತಂಪು ಕೊಡ್ತಾನೆ, ಗಾಳಿ ಬೀಸ್ತದೆ, ಭೂಮಿ ನಮ್ಮನ್ನು ಹೊತ್ತು ಸೂರ್ಯನ ಸುತ್ತ ಸುತ್ತತಾ ಇದೆ. ಎತ್ತ ನೋಡಿದ್ರೆ ಅತ್ತ ಪರೋಪಕಾರದ ಒಂದು ಸುಳಿವು. ಮನುಷ್ಯ ಮಾತ್ರವೇ ಪರೋಪಕಾರಿಯಲ್ಲ, ಮನುಷ್ಯನ ಹೊರತು ಎಲ್ಲರೂ ಕೂಡ ಪರೋಪಕಾರಿಗಳು. ಹಾಗಾಗಿ ಈ ಗುಣ ದೈವೀ ಗುಣ, ಅದು ಭಗವಂತನ ಗುಣ, ಅದು ಅದನ್ನು ನಾವು ರೂಢಿಸ್ಕೊಳ್ಬೇಕು. ದೇವರು ದಿವಸ ಅವತಾರ ಮಾಡಿ ಬರೋದಿಲ್ಲ, ರಾಮ ಕೃಷ್ಣ ಎಲ್ಲ ಆಯ್ತಲ್ಲ, ದಿನ ಅವತಾರ ಮಾಡಿ ಬರೋದಿಲ್ಲ ದೇವರು. ಹಾಗಾದ್ರೆ ದೇವರು ಎಲ್ಲಿ ಕಾಣಬೇಕು ಅಂದರೆ, ಕಗ್ಗದ ಕವಿ ಹೇಳ್ತಾರೆ, ಮನುಷ್ಯರೊಳಗೆ ಆಗಾಗ ತೋರುವ ಮಹನೀಯ ಗುಣ ಅನುಮಾದ ಬೊಮ್ಮನದು. ಮನುಷ್ಯರಲ್ಲೇ ನಮ್ಮ ನಿಮ್ಮಲ್ಲೇ ಒಂದೊಂದು ಸಾರಿ ಒಳ್ಳೆ ಗುಣಗಳು ವ್ಯಕ್ತ ಆಗ್ತವೆ, ಅದೇ ದೇವರು ಅಂತ, ಅಲ್ಲೇ ಇದ್ದಾನೆ ದೇವರು. ಹಾಗಾಗಿ ಈ ಕಾರ್ಯಕ್ರಮ ಏನುಂಟು, ಇದು ನಮ್ಮ ಪೂಜೆಗಿಂತ ಏನೋ ಕಡಿಮೆ ಕಾರ್ಯಕ್ರಮ ಅಲ್ಲ ಇದು. ನಾವು ಪೂಜೆಯಲ್ಲಿ ಭಾಗವಹಿಸೋದೆಷ್ಟು ಮುಖ್ಯವೋ ಇಂಥ ಕಾರ್ಯಕ್ರಮ ಭಾಗವಹಿಸೋದು ಕೂಡ ಅಷ್ಟೇ ಮುಖ್ಯ. ಇದು ಒಂದು ರೀತಿಯಲ್ಲಿ ಪೂಜೆ. ಇದು ಪ್ರಹ್ಲಾದನ ನೆನಪಾಗ್ತದೆ, ದೇವರು ಪ್ರಹ್ಲಾದನನ್ನು ಕೇಳಿದ್ನಂತೆ, ನಿನಗೆ ಮೋಕ್ಷ ಕೊಡ್ತೇನೆ ಬಂದ್ಬಿಡು ಅಂತ. ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ಇಲ್ಲ ನಾನು ಬರೋದಿಲ್ಲ ಅಂತ. ಈ ಜಗತ್ತು ನೋಡಿದ್ರೆ ಎಲ್ಲಿ ನೋಡಿದ್ರು ಕಷ್ಟ, ಎಲ್ಲಿ ನೋಡಿದ್ರು ಗೋಳು, ಎಲ್ಲಿ ನೋಡಿದ್ರು ನೋವು, ಇವ್ರನ್ನೆಲ್ಲ ಏನು ಮಾಡೋದು ಹೇಳು, ಇವ್ರಿಗೆಲ್ಲರಿಗೂ ಒಟ್ಟಿಗೆ ಮೋಕ್ಷ ಕೊಡೋದ್ರೆ ನಾನು ಬರ್ತೇನೆ, ಇಲ್ಲ ಅಂದರೆ ನಾನು ಇವ್ರ ಸೇವೆ ಮಾಡ್ತೇನೆ ಅಂತೇಳಿ ಪ್ರಹ್ಲಾದ ಭಗವಂತನಿಗೆ ಹೇಳಿದ್ನಂತೆ. ಹಾಗಾಗಿ ಸ್ವಾಮಿಗಳು ಕೂಡ ಒಂದೇ ಸರ್ತಿ ಮೋಕ್ಷ ಕೇಳ್ಕೊಂಡು ಹೋಗ್ಬಿಡ್ಬಾರ್ದು, ಸಮಾಜದ ಮಧ್ಯೆ ಇರಬೇಕು, ಸಮಾಜದ ಸೇವೆ ಮಾಡಬೇಕು, ಸಮಾಜವೇ ದೇವರು. ಪುರುಷ ಸೂಕ್ತದಲ್ಲಿ ದೇವರನ್ನು ವರ್ಣನೆ ಮಾಡಬೇಕಾದ್ರೆ ನಿಮಗೆ ಸಾವಿರ ಕೈಗಳು, ಸಾವಿರ ತಲೆಗಳು, ಸಾವಿರ ಕಾಲುಗಳು ಅಂತೇಳಿ ವರ್ಣನೆ ಮಾಡ್ತದೆ ಪುರುಷ ಸೂಕ್ತ. ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾದ್, ಅದು ಎಲ್ಲಿ ದೇವರಿಗೆ, ಯಾವ ದೇವರಿಗೆ ಹಾಗೆಲ್ಲ ಉಂಟು, ಸಾವಿರ ಕೈ ಸಾವಿರ ಕಾಲು ಯಾವ ದೇವರಿಗೆ ಉಂಟು, ಸಮಾಜವೇ ದೇವರು. ಸಮಾಜಕ್ಕೆ ಸಾವಿರಾರು ತಲೆಗಳು, ಸಾವಿರಾರು ಕೈಗಳು, ಸಾವಿರಾರು ಕಾಲುಗಳು, ಸಮಾಜಕ್ಕೆ ನಾವು ಏನು ಉಪಕಾರ ಮಾಡ್ತೇವೆ ಅದು ದೇವರ ಪೂಜೆ, ಅದು ದೇವರ ಸೇವೆ. ಅದು ಹಾಗಾಗಿ ಆ ರೂಪದಲ್ಲಿ ದೇವರ ಸೇವೆಯನ್ನು ಮಾಡಬೇಕಾಗಿದೆ. ನಿಜವಾಗಿ ಕಣ್ಣೆಷ್ಟು ಮುಖ್ಯ ಅಂತ ಗೊತ್ತಾಗೋದು ಯಾವಾಗ, ಅವರು ದೊಡ್ಡ ಸ್ವಾಮೀಜಿಯವರು ಹೇಳ್ಬೋದು ತೊಂದರೆ ಇಲ್ಲ, ಚುಂಚುನಗಿರಿ ಆದಿ ಚುಂಚುನಗಿರಿ ಸ್ವಾಮೀಜಿಯವರು, ಅವ್ರು ನಮ್ಮ ಹತ್ರ ಮಾತಾಡ್ತಾ ಒಂದು ದಿವಸ ಹೇಳಿದ್ರು, ನಮ್ಮ ಮನಸ್ಸು ಮುಟ್ಟೋಯ್ತು, ಮನಸ್ಸು ಕರಗ್ತು ಅವ್ರ ಮಾತನ್ನು ಕೇಳಿದಾಗ. ವಯಸ್ಸಿದ್ದಾಗ ಬೇಕಾದಷ್ಟು ಕೆಲಸ ಮಾಡಿದೆ, ಆರೋಗ್ಯದ ಬಗ್ಗೆ ಗಮನ ಕೊಡಲಿಲ್ಲ, ಈಗ ಅರ್ಥ ಆಗ್ತದೆ ಆರೋಗ್ಯ ಅಂದರೆ ಏನು, ಆರೋಗ್ಯದ ಬೆಲೆ ಏನು. ಅವರಿಗೆ
ನಿಮ್ಗೆಲ್ರಿಗೂ ಗೊತ್ತಿದೆ, ಮಧ್ಯದಲ್ಲಿ ಸ್ವಲ್ಪ ಅನಾರೋಗ್ಯ ಬಾಸ್ತಿದೆ ನಿಮ್ಗೆಲ್ರಿಗೂ ಗೊತ್ತಿದೆ. ಈಗ ಗೊತ್ತಾಗ್ತದೆ ಆರೋಗ್ಯದ ಬೆಲೆ ಏನು ಅಂತ. ಆದರೆ ಎಲ್ಲಿ ಹುಡ್ಕೋದು ಅದನ್ನು ಅಂತ. ಹಾಗೆ ನಮ್ಮ ಕಣ್ಣಿನ ಬೆಲೆ ಏನು ನಮ್ಗೆ ಗೊತ್ತಿಲ್ಲ. ನಮ್ಮ ಕಣ್ಣನ್ನು ಬೇಕಾಬಿಟ್ಟು ಉಪಯೋಗಿಸ್ತೇವೆ ನಾವು. ನೋಡಬೇಕಾದನ್ನು ನೋಡ್ತೇವೆ, ನೋಡಬಾರದನ್ನು ನೋಡ್ತೇವೆ. ಯಾವುದರಿಂದ ಕಣ್ಣಿಗೆ ಹಾಳೋ, ಮನಸ್ಸಿಗೆ ಹಾಳೋ, ಆತ್ಮಕ್ಕೆ ಹಾಳೋ ಅಂಥ ಕಾರ್ಯಕ್ಕೂ ನಾವು ಕಣ್ಣನ್ನು ಬಳಸ್ತೇವೆ. ಆದರೆ ನಿಜವಾಗಿ ಪ್ರಜ್ಞಾಚಕ್ಷುಗಳು ಅಂತ ಅವ್ರು ಕರಿಬೇಕು ಅವ್ರನ್ನ. ಕಣ್ಣಿಲ್ದಿರೋದು ಕರೆಯಕ್ಕೆ ಮನಸ್ಸು ಬರೋದಿಲ್ಲ. ಹಾಡಿದ್ರಲ್ಲ ಆರಂಭದಲ್ಲಿ ಪ್ರಜ್ಞಾಚಕ್ಷುಗಳು ಅಂದರೆ ಈ ಕಣ್ಣಿಲ್ಲದಿದ್ರು ಕೂಡ ಪ್ರಜ್ಞಾಚಕ್ಷು, ಪ್ರಜ್ಞೆ ಎಂಬ ಕಣ್ಣು ಅವರಿಗೆ ಬಹಳ ಚೆನ್ನಾಗಿದೆ. ಅವ್ರನ್ನ ನೋಡಿದಾಗ ಕಣ್ಣಿನ ಮೌಲ್ಯ ಏನಂತ ಅರ್ಥ ಆಗ್ತದೆ. ಹಾಗಾಗಿ ಅಂಥವರಿಗೆ ಕಣ್ಣು ಕೊಡುವ ಕೆಲಸ ಇವತ್ತಿಲ್ಲಿ ನಡೆದಿತ್ತು. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಣ್ಣಿಗೆ ಏನು ಬೆಲೆ, ದೃಷ್ಟಿಗೆ ಬೆಲೆ ಏನು? ಕಣ್ಣಿನ ನರಗಳದ್ದೇ ಶಕ್ತಿ ಹೋಗ್ಬಿಟ್ರೆ ಮತ್ತೆ ಅದಕ್ಕೆ ಚಿಕಿತ್ಸೆ ಇಲ್ಲ ಅಂತ ಹೇಳ್ತಾರೆ ಡಾಕ್ಟರ್ಗಳು ಹೇಳಿದ್ ಕೇಳಿದ್ ನಾವು. ಅಂಥವನಿಗೆ ನೀವು ಎಷ್ಟು ಕೋಟಿ ಕೊಟ್ಟರು ಕೂಡ ಕಣ್ಣು ಬರ್ಲಿಕ್ಕೆ ಸಾಧ್ಯ ಇಲ್ಲ ಪುನಃ ಅಂತ. ಹಾಗಾಗಿ ಅಮೂಲ್ಯದು, ಅತ್ಯಮೂಲ್ಯದು. ಆದರೆ ಯಾರಿಗೆ ಕಣ್ಣು ಪುನಃ ಕೊಡ್ಲಿಕ್ಕೆ ಸಾಧ್ಯವೋ ಅವರಿಗೆ ಕಣ್ಣು ಕೊಡುವ ಕೆಲಸ ಉಂಟಲ್ಲ, ಅದು ದೇವರ ಕೆಲಸ. ನಮ್ಮ ಈ ಆಶ್ರಯ ಫೌಂಡೇಶನ್ ಅಷ್ಟು ಒಳ್ಳೆ ಕೆಲಸ, ಅಷ್ಟು ದೊಡ್ಡ ಕೆಲಸ ಮಾಡ್ತಾ ಇದೆ. ಯಾರೋ ಒಬ್ಬರಿಗೆ ಈ ಸಂಸ್ಥೆ ಕಣ್ಣು ಕೊಟ್ಟರು ಕೂಡ ಅದು ಬೆಲೆ ಕಟ್ಟಲಾರದೇ ಇರೋ ಸೇವೆ ಅದು. ಹಾಗಿರುವಾಗ ಎಷ್ಟೋ ಜನರಿಗೆ ಕಣ್ಣು ಕೊಡುವ ಕೆಲಸ ಈ ಸಂಸ್ಥೆ ಕಡೆಯಿಂದ ಆಗ್ತದೆ. ಈ ಮೊದಲು ಒಳ್ಳೆ ಕೆಲಸಗಳು ಈ ಸಂಸ್ಥೆ ಕಡೆಯಿಂದ ನಡೀತಾ ಇದೆ ಅಂತ ಕೇಳಿದ್ವಿ ನಾವು. ವಿದ್ಯೆ ನಮಗೂ ವಿದ್ಯೆಗೂ ಮಧ್ಯೆ ಕೆಲಸದಲ್ಲಿ ಹಣ ಇರುತ್ತದೆ ಅಡ್ಡ. ನಮಗೂ ಆರೋಗ್ಯಕ್ಕೂ ಮಧ್ಯೆ ಕೆಲಸದಲ್ಲಿ ಹಣ ಅಡ್ಡ ಇರ್ತದೆ. ಹಣ ಇಲ್ಲ ಆರೋಗ್ಯ ಇಲ್ಲ, ಹಣ ಇಲ್ಲ ವಿದ್ಯೆ ಇಲ್ಲ. ಅಂಥವರಿಗೆಲ್ಲ ಸಹಾಯ ಮಾಡ್ತಾ ಇದ್ದೀರಿ ಮೊದಲು ಅಂತ ಕೇಳಿದ್ವಿ ನಾವು. ಆದರೆ ಆ ಎಲ್ಲ ಸೇವೆಗಳಿಗೆ ಕಿರೀಟಪ್ರಾಯವಾದ ಸೇವೆ ಈ ಒಂದು ಕಣ್ಣಿನ ಸೇವೆ. ಅದು ಸರ್ವೇಂದ್ರಿಯಾಣ ನಯನಂ ಪ್ರಧಾನಂ ಅಂತ ಸುಭಾಷಿತ. ಇಂದ್ರಿಯಗಳು ಅನೇಕ ಉಂಟು, ಬಾಯಿ ಇದೆ, ಕಿವಿ ಇದೆ, ಕೈಕಾಲುಗಳಿದ್ದಾವೆ, ಆದರೆ ಕಣ್ಣು ಎಲ್ಲರಿಗಿಂತಲೂ ಮುಖ್ಯ ಅಂತ. ಈ ನಾಯಕ ನೇತ ಅನ್ನೋ ಶಬ್ದಗಳಿದೆ ನೋಡಿ ಸಂಸ್ಕೃತದಲ್ಲಿ, ನಮಗೆ ಕನ್ನಡದಲ್ಲೂ ಇದೆ ಶಬ್ದಗಳು. ಈ ಶಬ್ದಗಳ ಮೂಲಧಾತು ಯಾವುದೋ ಈ ಕಣ್ಣಿಗೂ ಮೂಲಧಾತು ಅದೇ. ನಯನ ಅನ್ನೋ ಶಬ್ದಕ್ಕೂ ಕೂಡ ಮೂಲಧಾತು ಅದೇ. ನೀ ಅನ್ನೋ ಒಂದು ಧಾತು ಇದೆ ಸಂಸ್ಕೃತದಲ್ಲಿ, ಆ ಧಾತುವಿಂದ ನಯನ ಅನ್ನೋ ಶಬ್ದವೂ ಆಗ್ತದೆ. ಅದೇ ಧಾತುವಿಂದ ನೇತ ನಾಯಕ ಅನ್ನೋ ಶಬ್ದಗಳು ಆಗ್ತವೆ. ಯಾಕೆ ಮಾತ್ರ ಹೇಳೋದು ಅಂದರೆ ಇದು ಲೀಡರ್, ಕಣ್ಣು ಅನ್ನೋದು ನಮ್ಮನ್ನು ಲೀಡ್ ಮಾಡ್ತದೆ ಮುಂದಕ್ಕೆ, ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತದೆ. ಮುಂದಕ್ಕೆ ಹೆಜ್ಜೆ ಇಡಬೇಕು ಇಡಬಾರ್ದು, ಹಿಂದಕ್ಕೆ ಬರಬೇಕು ಮುಂದಕ್ಕೆ ಹೋಗಬೇಕು, ಎಲ್ಲವನ್ನು ನಮಗೆ ನಿರ್ದೇಶನ ಮಾಡ್ತಕ್ಕಂಥ ಒಂದು ಪ್ರಧಾನವಾಗಿರ್ತಕ್ಕಂಥ ಅಂಗ ಅದು. ಹಾಗಾಗಿ ಅದಿದ್ರೆ ಜೀವನ ಎಷ್ಟು ಸೊಗಸು. ನಾವಿಲ್ಲಿ ಬಂದು ಕೂತ್ಕೊಂಡು ನೋಡ್ತಾ ಇದ್ವು ಎಷ್ಟು ಒಳ್ಳೆ ವಾತಾವರಣ. ಇದನ್ನೊಂದು ಹಾಲಲ್ಲಿ ಮಾಡಿದರೆ ಅದು ಎಷ್ಟು ದೊಡ್ಡ ಹಾಲಾದರೂ ಕೂಡ ಈ ಸೌಂದರ್ಯ ಈ ಒಂದು ಸೊಗಸು ಅದಕ್ಕೆ ಬರ್ತಿರಲಿ. ಈ ಕಾರ್ಯಕ್ರಮಕ್ಕೆ ಮನೆ ಅಂಗಳದಲ್ಲಿ ಅದು ಎಷ್ಟು ಒಳ್ಳೆ ವಾತಾವರಣ. ಆ ಸಣ್ಣ ಸಣ್ಣ ಮಾವಿನ ಮರಗಳು ಸುತ್ತ ಹಸಿರು. ಈ ಮನೆ ಕೂಡ ಹಳೆ ಶೈಲಿಯ ಮನೆ, ಈ ಟಾರಸ್ಗೆ ಈ ಸೌಂದರ್ಯ ಬರೋದಿಲ್ಲ. ಸುತ್ತಮುತ್ತ ಅಲಂಕಾರ ನೋಡ್ತಾ ಇದ್ವಿ ನಾವು, ಎಲ್ಲ ನೈಸರ್ಗಿಕವಾದ ಅಲಂಕಾರಗಳು. ಸೇವಂತಿಗೆ ಹೂವಿದೆ ಅಥವಾ ಬೈನೆಯ ಹೂವಿದೆ, ಮಡಲಿದೆ, ಇಂಥ ಅಲಂಕಾರಗಳು, ಕಲ್ಲಿನ ಕಂಬ. ಯಾಕಿದ್ನ ಹೇಳ್ತಿದ್ರೆ ಇಷ್ಟು ಚೆನ್ನಾಗಿತ್ತು ವಾತಾವರಣ ಅಂದರೆ, ನೀವೊಂದ್ಸರಿ ಯೋಚನೆ ಮಾಡಿ ಕಣ್ಣಿಲ್ದಿದ್ರೆ ಅಂತ. ಕಣ್ಣಿಲ್ದಿದ್ರೆ ಇನ್ನೊಬ್ಬರ ಸೌಂದರ್ಯವೇ ಕಾಣೋದಿಲ್ಲ, ನಮ್ಮ ಸೌಂದರ್ಯವೇ ಕಾಣೋದಿಲ್ಲ, ಸೃಷ್ಟಿಯ ಸೌಂದರ್ಯವೂ ಕೂಡ ಕಾಣೋದಿಲ್ಲ. ಒಂದೇ ಒಂದು ಚಿಕ್ಕ ಅಂಗ ಅದಿಲ್ಲದಿದ್ದರೆ ಎಷ್ಟು ದೊಡ್ಡ ವ್ಯತ್ಯಾಸ ಆಗಿಬಿಡ್ತದೆ ಜೀವನ ಅಂತ. ಹಾಗಾಗಿ ಎಷ್ಟೋ ಕಾರ್ಯಕ್ರಮಗಳಾಗಿರ್ಬೋದು ಸುತ್ತಮುತ್ತ, ಆದರೆ ಈ ಕಾರ್ಯಕ್ರಮ ಎಲ್ಲಾ ಕಾರ್ಯಕ್ರಮಗಳ ಕಣ್ಣು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಅವರ ನೇತೃತ್ವಕ್ಕೆ. ಈಗ ರಾಜೀವ ಅಂದ್ರೆ ಕಮಲ ಅಂತ ರಾಮಾಯಣದಲ್ಲಿ ವಿಶ್ವಾಮಿತ್ರರು ಬಂದು ರಾಮ ಲಕ್ಷ್ಮಣರನ್ನು ಕೇಳ್ತಾರೆ ದಶರಥನ ಹತ್ತಿರ, ರಾಕ್ಷಸರ ಸಂಹಾರ ಮಾಡಲಿಕ್ಕೆ ಕಳಿಸ್ಕೊಡ್ಬೇಕು ಅಂತ. ಅದಕ್ಕೆ ದಶರಥ ಹೇಳ್ತಾನೆ ಕಳಿಸ್ಕೊಡ್ಲಿಕ್ಕೆ ಆಗೋದಿಲ್ಲ, ನನ್ನ ಮಗ ರಾಜೀವ ಲೋಚನ ಅಂತ. ರಾಜೀವ ಲೋಚನ ಅಂದ್ರೆ ಕಮಲದಂತ ಕಣ್ಣವನು. ಹಾಗಂದ್ರೆ ಏನು, ಸಾಯಂಕಾಲ ಆಗ್ತಿರುವ ಕಮಲ ಬಾಡ್ತದೆ, ಹಾಗೆ ಮಗು ಸಂಜೆ ಆಗ್ತಿರೋ ಹಾಗೆ ಕಣ್ಣು ಮುಚ್ಚಿಕೊಳ್ಳುತ್ತದೆ ನಿದ್ದೆ ಬರುತ್ತದೆ ಅಂತವನು. ರಾಕ್ಷಸರು ಕೆಲಸ ಶುರುವಾಗುತ್ತೆ ಸಂಜೆ ಆದ್ಮೇಲೆ, ಕತ್ಲಾಗಬೇಕು ಆಮೇಲೆ ಅವ್ರ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ. ಇವನು ಹಾಗೆ ಅವರನ್ನು ಎದುರಿಸೋದು ಹಾಗೆ ಅಂತ ದಶರಥನ ಚಿಂತೆ ಅದು. ನಮಗೊಬ್ಬರು ಉಪಾಧ್ಯಾಯ ಇರಿದ್ರು ರಾಮಭದ್ರಾಚಾರ್ಯರು ಅಂತ, ಅವ್ರು ಹೇಳ್ತಾ ಇದ್ರು ಅವರ ಬಾಲ್ಯದಲ್ಲಿ
ಅವರ ತಂದೆ ತಮ್ಮ ಮಗನ ಬಗ್ಗೆ ಹೇಳ್ತಾ ಇದ್ದ ಹಾಗೆ ಹೇಳ್ತಾ ಇದ್ರಂತೆ, ಊನ ಷೋಡಶ ವರ್ಷ ಮೇ ರಾಮೋ ರಾಜೀವ ಲೋಚನ, ನನ್ನ ರಾಮನಿಗೂ ಹಾಗೆ ಅವನು ರಾಜೀವ ಲೋಚನ. ಸಾಯಂಕಾಲದವರೆಗೆ ಓದೋದು, ಸಾಯಂಕಾಲ ಆಗ್ತಿರೋದ್ರೆ ನಿಲ್ಲುವಂಥ ಆಮೇಲೆ ಓದೋ ಕೆಲಸ ಇಲ್ಲ ಅಂತ. ಹಾಗಾಗಿ ಆ ರಾಜೀವಕ್ಕೂ ಕಣ್ಣಿಗೂ ಸಂಬಂಧ ಉಂಟು. ಅದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ನಾವು. ಇಲ್ಲಿವರಿಗೆ ಹೇಳಲಿಕ್ಕೆ ಕಾರಣ ಏನಂದ್ರೆ, ಕಮಲಕ್ಕೂ ಕಣ್ಣಿಗೂ ಬಹಳ ಹತ್ತಿರ ಸಂಬಂಧ. ಸಂಸ್ಕೃತದಲ್ಲಿ ಕವಿಗಳು ಅಥವಾ ಕನ್ನಡದಲ್ಲಿ ಕೂಡ ಕಣ್ಣಿಗೆ ಮೊದಲ ಉದಾಹರಣೆ ಕೊಡದೆ ಕಮಲದ್ದು, ಕಮಲ ನೇತ್ರ ಅಂತ, ಪುಂಡರೀಕಾಕ್ಷ, ಸರಸಿಜಾಕ್ಷ, ಇದೆಲ್ಲ ಶಬ್ದಗಳು ಆ ಕಣ್ಣಿಗೂ ಕಮಲಕ್ಕೂ ಇರತಕ್ಕಂಥ ಸಂಬಂಧವನ್ನು ಹೇಳ್ತೇವೆ. ಸೂರ್ಯನ ಕಂಡಾಗ ಅರಳುತ್ತದೆ ಕಮಲ, ಹಾಗೆ ಕಣ್ಣು ಕೂಡ ಸೂರ್ಯ ಉದಯ ಆಗ್ತಿರೋ ಹಾಗೆ ಕಣ್ಣು ತೆರೀತದೆ. ಈಗ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಇತ್ತೀಚೆಗೆ, ಆದರೆ ನಿಜವಾಗಿ ಲೆಕ್ಕದಂತೆ ಹಾಗಾಗಬೇಕು. ಸೂರ್ಯ ಉದಯ ಆಗ್ತಿರೋ ಹಾಗೆ ಕಣ್ಣು ತೆರಿಬೇಕು ತನ್ನಷ್ಟಕ್ಕೆ. ಸೂರ್ಯಾಸ್ತ ಆದ್ಮೇಲೆ ತಾನಾಗಿ ನಮ್ಮ ಕಣ್ಣು ಕೂಡ ಮುಚ್ಚಬೇಕು. ಸೂರ್ಯ ಇಲ್ಲದಿದ್ರೆ ರವಿ ಇರದೆ ಕಣ್ಣೇನು, ಕಣ್ಣಿರದೆ ರವಿ ಏನು? ಈ ಕಣ್ಣಿರದಿದ್ದ ಸೂರ್ಯನಿಗೆ ಇದ್ದು ಏನು ಪ್ರಯೋಜನ ಇಲ್ಲ ನಮಗೆ. ಹಾಗೆ ಸೂರ್ಯ ಇದ್ರು ಕಣ್ಣಿಲ್ಲದಿದ್ರೆ ಏನು ಪ್ರಯೋಜನ ಇಲ್ಲ ಅಂತ, ಅಷ್ಟು ಸಂಬಂಧ ಉಂಟು ಅದಕ್ಕೂ ಅದಕ್ಕೂ. ಹಾಗಾಗಿ ನಿಮ್ಮ ತಂದೆ ತಾಯಿ ನಿಮಗೆ ಹೆಸರಿಟ್ಟಿದ್ದಕ್ಕೆ ಸಾರ್ಥಕ ಆಯಿತು. ರಾಜೀವ್ ಅಂತ ಹೆಸರಿಟ್ಟಿದ್ದಕ್ಕೆ, ರಾಜೀವದಂತ ಕಣ್ಣುಗಳನ್ನು ಎಷ್ಟೋ ಜನರಿಗೆ ನೀವು ಕೊಟ್ಟರೆ ಆ ಹೆಸರು ನಿಜವಾಗಿ ಅನ್ವರ್ಥ ಆಯಿತು ಅಂತ ಹೇಳಿ ನಾವು ಅಂದ್ಕೊಳ್ತೇವೆ. ಇಷ್ಟು ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷ. ನಿಜವಾಗಿ ತೊಂದರೆ ಕೊಟ್ಟದಲ್ಲ, ನೀವು ನಿರೂಪಣೆ ಮಾಡುವಾಗ ಹೇಳಿದ್ರಿ ಈ ಕಾರ್ಯಕ್ರಮ ಕರೆದು ನಿಮ್ಗೆ ತೊಂದರೆ ಕೊಟ್ಟಾಗಾಯ್ತು ಅಂತ. ಕರೀದಿದ್ರೆ ಬಹಳ ತೊಂದರೆ ಕೊಟ್ಟಾಗಿತ್ತು, ಯಾಕೆಂದ್ರೆ ಇಷ್ಟು ಒಳ್ಳೆ ಕಾರ್ಯಕ್ರಮ ನಮಗೆ ಭಾಗವಹಿಸ್ಲಿಕ್ಕೆ ಆಗದೆ ಇರುವಾಗ ಆಗ್ತಿತ್ತು. ಹಾಗಾಗಿ ಸಂಪೂರ್ಣವಾಗಿ ನಮ್ಮ ಮನಸ್ಸು, ನಮ್ಮ ಹೃದಯ ನಿಮ್ ಜೊತೆಗಿದೆ. ಈ ಕಾರ್ಯಕ್ರಮ ಜೊತೆಗೆ ನಿಮ್ಮೆಲ್ಲರ ಜೊತೆಗೆ ನಾವಿದ್ದೇವೆ. ಇಂಥ ಅನೇಕ ಒಳ್ಳೆ ಕಾರ್ಯಗಳನ್ನ ನಾವು ಮಾಡೋಣ. ಪಾರ್ವತಿ ಅವಳು ಕಣ್ತಿರಿದ್ರೆ, ಶಿವ ತನ್ನ ಮೂರನೇ ಕಣ್ತಿರಿದ್ರೆ ಕಾಮ ಸುಟ್ಟೋದಂತ ಇದರಲ್ಲಿ, ಅವಳನ್ನು ಪಾರ್ವತಿ ಕಣ್ತಿರೋದು ನೋಡಿದಾಗ ಅದೇ ಕಾಮನನ್ನ ಜೀವ ತಳೆದು ಬಂದಂತೆ. ಹಾಗಾಗಿ ಅಂತ ಅಮೃತ ದೃಷ್ಟಿಯ ಶಿವಪಾರ್ವತಿಯರ ಈ ಸುಕ್ಷೇತ್ರದಲ್ಲಿ ಇಂಥ ಒಂದು ಪವಿತ್ರ ಕಾರ್ಯಗಳು ಇನ್ನೂ ಹೆಚ್ಚು ಹೆಚ್ಚು ನಡೆದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಆಶಿಸ್ತೇವೆ. ಮಹಾಬಲೇಶ್ವರನ ಕರುಣೆ ಮತ್ತು ಎಲ್ಲ ದೇವದೇವತೆಗಳ ನಮ್ಮ ಕೆಂಗಳ ಪರಮೇಶ್ವರಿಯ ಕರುಣೆ ಎಲ್ಲರ ಮೇಲಿರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನ್ಯಾಯವಾದಿ ನಾಗರಾಜ ನಾಯಕ್ ಕೊನೆಯಲ್ಲಿ ಸರ್ವರನ್ನ ವಂದಿಸಿದರು. ನಮ್ಮೆಲ್ಲರ ಮೂರನೇ ಕಣ್ಣನ್ನ ತೆರೆಸಿದ್ದಾರೆ ಶ್ರೀಯುತ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ಅವರಿಗೆ ಹೃದಯ ತುಂಬಿದ ಕೃತಜ್ಞತೆಯನ್ನ ಅರ್ಪಿಸುತ್ತಿದ್ದೇನೆ. ನೇತ್ರದಾನ ಎಷ್ಟು ಮಹತ್ವ ಆದ ಎನ್ನುವುದರ ಕುರಿತು ಡಾಕ್ಟರ್ ಜಿ ಹೆಗಡೆ ಅವರು ಇಲ್ಲಿ ನೆರೆದಂತ ಸಭಿಕರಿಗೆ ನಿರೂಪಿಸಿದ್ದಾರೆ. ಆ ಮೂಲಕ ನಮ್ಮಲ್ಲಿ ಒಂದು ರೀತಿಯ ಅವೇರ್ನೆಸ್ ಅಂತ ತರಿದ್ದಾರೆ. ಡಾಕ್ಟರ್ಗೂ ಸಹಿತ ಒಂದು ನಂತರ ಲಘು ತಿಂಡಿ ಇದೆ, ಅದನ್ನ ಸ್ವೀಕರಿಸಿ ಲಘು ಉಪಹಾರ ಅದನ್ನ ಸ್ವೀಕರಿಸಿ ತಾವೆಲ್ಲ ಹೋಗ್ಬೇಕಂತ ವಿನಂತಿಸಿಕೊಳ್ತೇನೆ. ನಮಸ್ತೆ.